ಯೇಸು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮಾತೆ ಮರಿಯಮ್ನರ ಭಕ್ತಾದಿಗಳೇ ಈ ಪುಣ್ಯಕ್ಷೇತ್ರಕ್ಕೆ ನಿಮಗೆ ಸ್ವಾಗತ ಇವತ್ತು ಮಾತೆ ಮರಿಯಮ್ಮನವರ ಭಕ್ತಿಯನ್ನು ಮಾಡುತ್ತಿರುವ ನಾವು ಆಕೆಯ ಗುಣಗಳನ್ನು ಧ್ಯಾನಿಸಿ ಆಕೆಯ ಗುಣಗಳಲ್ಲಿ ಒಂದೊಂದನ್ನು ನಮ್ಮ ಗುಣಗಳನ್ನಾಗಿ ಮಾಡಿದರೆ ನಮ್ಮ ತಾಯಿಗೂ ಕೂಡ ಭಾಳ ಸಂತೋಷ ಆಗ್ಬೋದು ನಿಮ್ಮ ಜೀವನ ಸಾರ್ಥಕ ಆಗ್ಬೋದು ಪ್ರೀರಿ ಮಾತೆ ಮರಿಯಮ್ಮನಲ್ಲಿರುವಂಥ ಒಂದು ವಿಶೇಷವಾದ ಗುಣ ಏನು ಅಂತ ಹೇಳಿದ್ರೆ ದೇವರ ವಾಕ್ಯ ಅರ್ಥವಾಗದಿದ್ದರೂ ಕೂಡ ಏಸು ಏನು ಹೇಳ್ತಾರೆ ಅದು ಅವರಿಗೆ ಅರ್ಥವಾಗದಿದ್ದರೂ ಕೂಡ ಬೈಬಲ್ ಹೇಳುತ್ತಾ ಇದೆ ಲೂಕನ ಸ್ವಾತ ಎರಡನೇ ಅಧೀದಲ್ಲಿ ಮಾತೆ ಮರಿಯಮ್ಮ ಆ ಪ್ರತಿಯೊಂದು ವಾಕ್ಯಗಳನ್ನು ತನ್ನ ಮನಸ್ಸು ಹೃದಯದಲ್ಲಿಟ್ಟು ಧ್ಯಾನ ಮಾಡ್ತಿದ್ರು ಅಂತ ಅರ್ಥವಾಗದಿದ್ರೆ ನಾವು ಏನು ಮಾಡಬೇಕು ನಮ್ಮ ಮನಸ್ಸಲ್ಲಿಟ್ಟು ಧ್ಯಾನ ಮಾಡಿ ಪ್ರಾರ್ಥನೆಯಲ್ಲಿ ಅದರ ಅರ್ಥ ಕಂಡ್ಕೊಳ್ಬೇಕು ಹೊರತು ಇದು ಎಲ್ಲ ನಮ್ಗೆ ಅರ್ಥ ಆಗಲ್ಲ ಈ ಬೈಬಲ್ ಥರ ನಡೆಯಕ್ಕಾಗಲ್ಲ ತುಂಬ ಜನ ಹೇಳೋದುಂಟು ಗುರುಗಳೇ ಬೈಬಲ್ ತ ಪ್ರಕಾರ ಆಗುತ್ತಾ ಆಗಲ್ವಾ ಅದು ಹೆಂಗಾಗತ್ತೆ ತುಂಬ ಜನ ಹೇಳೋದುಂಟು ಬೈಬಲ್ ಒಂದು ಕೆನೆ ಓಡದ್ರೆ ಇನ್ನೊಂದು ಕೆನೆ ತೋರಿಸು ಮೇಲಂಕಿತ್ರೆ ಒಳಂಗಿ ಕೊಟ್ಬಿಡೋ ನಾವಿನ ಬೆತ್ತಲೆ ಹೋಗ್ಬೇಕಾ ರೋಡಲ್ಲಿ ಹಿಂಗೆಲ್ಲ ಮಾತಾಡ್ತಾರೆ ಪ್ರಿಯರಿ ಬೈಬಲ್ ಪ್ರಕಾರ ಅದಕ್ಕೆ ನಾನು ಹೇಳ್ತೇನೆ ಬೈಬಲ್ ನಿಮಗೆ ಪ್ರಕಾರ ನಡೆಯಕ್ಕಾಗಲ್ಲ ಭಗವದ್ಗೀತೆ ಇಟ್ಕೊಳ್ರಿ ಕುರಾನ್ ಇಟ್ಕೊಳ್ರಿ ಏನಾದರೂ ಒಂದು ಇಟ್ಕೊಳ್ರಿ ಬೈಬಲ್ ಪ್ರಕಾರ ನಡೆಯೋಕ್ಕಾಗದಿದ್ದರೆ ಮತ್ತು ನೀ ಕ್ರಿಶ್ಚಿಯನ್ ಅಂತ ಕರ್ಸ್ಕೊಳ್ತಾ ಇದ್ದೀರಾ ನೀವು ಪ್ರಿಯರಿ ಬೈಬಲ್ ಅರ್ಥ ಆಗಲ್ಲ ಅದು ಪವಿತ್ರಾತ್ಮ ಪ್ರೇರಣೆಯಿಂದ ಬರೆದಿದ್ದು ಅದಕ್ಕೆ ನಮಗೆ ಪವಿತ್ರಾತ್ಮ ಬೇಕು ಅರ್ಥ ಮಾಡ್ಕೋಬೇಕಾದ್ರೆ ಪವಿತ್ರಾತ್ಮ ನಮ್ಮಲ್ಲಿದ್ದು ಬೈಬಲ ನಮಗೆ ಇವ ಅರ್ಥ ಮಾಡಿ ಕೊಡೋರು ಹೋಲಿ ಪವಿತ್ರಾತ್ಮ ಪವಿತ್ರಾತ್ಮ ಯಾರಲ್ಲಿರ್ತಾರೆ ಶುದ್ಧ ಹೃದಯದವರಲ್ಲಿ ಮಾತ್ರ ಹೋಲಿ ಸ್ಪಿರಿಟ್ ಪವಿತ್ರಾತ್ಮರಿರ್ತಾರೆ ಅಂಥವರಿಗೆ ಬೈಬಲ್ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಆಮೇಲೆ ಆ ದೇವ್ರ ವಾಕ್ಯದಂತೆ ನಡೀಬಹುದು ಅದರಿಂದ ಪ್ರಿಯರೇ ಇವತ್ತಿನ ದೇವರ ವಾಕ್ಯ ಏನು ಹೇಳ್ತಾ ಇದೆ ಯಜಮಾನ ತನ್ನ ಸೇವಕರಿಗೆ ತಲೆಂತು ಹಂಚಿಕೊಡ್ತಾ ಇರ್ತಾನೆ ತನ್ನ ಆಸ್ತಿಯನ್ನು ಹಂಚಿಕೊಡ್ತಾ ಇದ್ದಾನೆ ಒಬ್ಬನಿಗೆ ಮೂರು ಒಬ್ಬನಿಗೆ ಎರಡು ಒಬ್ಬನಿಗೆ ಒಂದು ತಲೆಂತು ಆಮೇಲೆ ಹಂಚಿಬಿಟ್ಟು ಹೋಗ್ತಾನೆ ಅವನು ಏನು ಹೇಳೋದಿಲ್ಲ ಅವನು ಆಮೇಲೆ ವಾಪಸ್ ಬಂದ ಮೇಲೆ ಕೇಳ್ತಾನೆ ಏನು ಮಾಡಿದ್ರಿ ಅಂತ ಆವಾಗ ಒಬ್ಬನು ಐದು ಸಂಪಾದನೆ ಮಾಡೋದ್ನು ಮತ್ತು ಐದು ಸಂಪಾದನೆ ಮಾಡಿಕೊಂಡು ಹೇಳ್ತಾನೆ ಸ್ವಾಮಿ ನೀವು ಐದು ಕೊಟ್ಟಿದ್ದು ಮತ್ತು ಐದು ಸಂಪಾದನೆ ಮಾಡಿ ವೆರಿ ಗುಡ್ ವಂಡರ್ಫುಲ್ ಬಾ ದೊಡ್ಡ ಜವಾಬ್ದಾರಿ ಕೊಡ್ತೀನಿ ನಿನಗೆ ಆಮೇಲೆ ಮೂರು ಸಂಪಾದ ಕೊಟ್ಟ ತಗೊಂಡವನು ಕೂಡ ಇನ್ನೂ ಮೂರು ಸಂಪಾದನೆ ಮಾಡ್ಕೊಂಡು ಹೇಳ್ತಾನೆ ನೋಡಿ ನೀವು ಬರೀ ನಾನು ಮೂರು ಕೊಟ್ಟಿದ್ದು ಇನ್ನೂ ಮೂರು ಸಂಪಾದನೆ ಮಾಡಿದ್ದೀನಿ ಅವಾಗ ಅವನು ಕೂಡ ಹೇಳ್ತಾ ಇದ್ದಾನೆ ವೆರಿ ಗುಡ್ ಬಲ ನೆಚ್ಚಿನ ಸೇವಕ ನಿನಗೆ ಇನ್ನೂ ದೊಡ್ಡ ಜವಾಬ್ದಾರಿ ಕೊಡ್ತೀನಿ ನಿನ್ನ ಯಜಮಾನನ ಸೌಭಾಗ್ಯದಲ್ಲಿ ಭಾಗಿಯಾಗು ಇದು ಒಂದು ತಗೊಂಡವನು ಏನು ಮಾಡ್ತಾನೆ ಅವನು ಹೋಗ್ಬಿಟ್ಟು ಅದನ್ನು ಎಲ್ಲೋ ಭೂಮಿಯಾಗೆದು ಅಲ್ಲಿ ಊತಿಡ್ತಾನೆ ಆಮೇಲೆ ಬಂದ ಮೇಲೆ ಸ್ವಾಮಿ ಒಂದು ಕೊಟ್ರಿ ತಗೊಳ್ರಿ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಈಗ ಯಜಮಾನ ಇವನಿಗೇನು ಮಾಡ್ತಾನೆ ಅವನನ್ನ ಕಟ್ಟಿ ಅಂಧಕಾರದಲ್ಲಿ ಹಾಕ್ರಿ ಹಲ್ಲು ಕಡಿತ ಗೋಳಾಡ್ತಿರ್ಲಿ ಅವನು ಪ್ರೀರೆ ಯಜಮಾನ ಮಾಡಿದ್ದು ಸರಿನಾ ಅಂತ ನಾವು ಕೇಳ್ಬೋದಲ್ವಾ ಯಾಕೆಂದ್ರೆ ಹೋಗುವಾಗ ಯಜಮಾನ ಏನು ಹೇಳಲಿಲ್ಲ ಸುಮ್ಮನೆ ಕೊಟ್ಟೋದ ಏನು ಕಂಡೀಷನ್ ಇಲ್ಲ ಷರತ್ತಿಲ್ಲ ಇಲ್ಲ ಮತ್ತು ಇವನೇನು ಕಳತನ ಮಾಡಿಲ್ಲ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಯಜಮಾನ ಕೊಟ್ಟ ವಾಪಸ್ ಕೊಟ್ಟ ಈಗ ಇವನದೇನು ತಪ್ಪು ಇವನನ್ನು ಯಾಕೆ ಅಂಧಕಾರದಲ್ಲಿ ಹಾಕಬೇಕು ಇವನು ಯಾಕೆ ಕತ್ತಲ ಕೋಣೆಯಲ್ಲಿ ಹಾಕಬೇಕು ಇವನಿಗೆ ಈಗ ಕೈಕಾಲು ಕಟ್ಟಿ ಅವನಿಗೆ ಶಿಕ್ಷೆ ಕೊಡಬೇಕು ಪುರಿ ಇದೊಂದು ಸಾಮರ್ಥ್ಯ ನಮ್ಮ ಜೀವನಕ್ಕೆ ಇದನ್ನು ಹೇಗೆ ಅನ್ವಯಿಸಬೇಕೋ ಇದರಿಂದ ನಾವೇನು ಪಾಠ ಕಲಿಬೇಕು ಅದು ನಾವು ನೋಡಬೇಕು ಈಗ ಒಂದೇದಾಗಿ ಏನು ಮಾಡಬೇಕಾಗಿತ್ತು ಅವ್ನು ಕೊಟ್ಟಾಗ ಅವ್ನು ತಗೋಬಾರ್ದಿತ್ತು ತಗೋಬಾರ್ದಿತ್ತು ಸುಮ್ಮನೆ ಕೊಟ್ರ ಅಂತ ಹೇಳಿ ತಗೊಳ್ಳೋದಾ ಇಸ್ಕೊಳ್ಳೋದಾ ಅದು ಕೆಟ್ಟ ಗುಣ ಅದು ಯಾರೋ ಒಬ್ರು ಕೊಡ್ತಾರೆ ಅವ್ರು ಕೊಡೋಕ್ಕೆ ಇರೋದು ನಾವು ತಗೊಳ್ಳಿಕ್ಕೆ ಇರೋದಾ ಇಲ್ಲ ಬೇಡ ಥ್ಯಾಂಕ್ಸ್ ಬೇಡ ಏನಕ್ಕೆ ತಗೋಬೇಕು ನಮಗೆ ಎರಡು ಕೈಕಾಲು ಇಲ್ವಾ ದೇವ್ ನಮಗೆ ಅವರಿಗೆ ಕೊಟ್ಟಾಗ ಎರಡು ಕೈಕಾಲು ಕೊಟ್ಟಿದ್ದಾರೆ ನಮಗೂ ಎಲ್ಲ ದೇವರು ಕೃಪೆ ಶಕ್ತಿ ಬಲ ಕೊಟ್ಟಿದ್ದಾರೆ ನಾವು ದುಡಿದು ಸಂಪಾದನೆ ಮಾಡ್ಬೋದಲ್ಲ ಎರಡನೇದಾಗಿ ಅವ್ನು ಏನು ಮಾಡಬೇಕಾಗಿತ್ತು ಸ್ವಾಮಿ ನೀವು ಕೊಟ್ರಲ್ಲ ಇದು ಏನಕ್ಕೆ ನಾನು ಏನು ಮಾಡಬೇಕು ಕೇಳಬಹುದಿತ್ತಲ್ಲ ಯಾಕೆ ಸುಮ್ಮನೆ ಇದ್ದೆ ನೀನು ತಗೊಂಡು ಇನ್ನು ಮೂರನೇದಾಗಿ ನಮಗೆ ದೇವರು ಕಾಮನ್ ಸೆನ್ಸ್ ಅಂತ ಕೊಟ್ಟಿದ್ದಾರಲ್ಲ ಸಾಮಾಜ್ಯ ಪ್ರಜ್ಞೆ ಓಕೆ ಯಾರೋ ಕೊಟ್ಟರು ಈಗ ನಮ್ಮ ಗುರುಗಳಿಗೆ ಕೊಡ್ತಾರೆ ಗುರುಗಳೇ ತಗೊಳ್ಳಿ ದುಡ್ಡು ಹಣ ನಾವು ನಮ್ಮ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಲ್ವಾ ಅವ್ರೇನು ಹೇಳ್ತಾರ ಇದು ಅದಕ್ಕೆ ಹಾಕಿ ಇದಕ್ಕೆ ಹಾಕಿ ಕೆಲವರು ತುಂಬ ಒಳ್ಳೆಯವರು ಗುರುಗಳ ಮೇಲೆ ತುಂಬ ನಂಬಿಕೆಯಿಂದ ದುಡ್ಡು ಕೊಟ್ಟೋಗ್ತಾರೆ ಗೊತ್ತಾಯ್ತಲ್ಲ ಅದು ನಾವು ನಮ್ಮ ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆನ ಉಪಯೋಗಿಸಿ ಇದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಮೋಟ್ರ್ ಕಾರ್ಡ್ ತಗೊಳಿಕನಾ ಅದು ದೊಡ್ಡ ಬಂಗ್ಲೆ ಕಟ್ಲಿಕ್ಕನ ಅಲ್ಲ ಅವರು ಗುರುಗಳಿಗೆ ಕೊಟ್ರೆ ದುಡ್ಡು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ ಯಾರ್ಯಾರು ಕೊಡೋದಕ್ಕಿಂತ ಗುರುಗಳಿಗೆ ಕೊಟ್ರೆ ಆ ದುಡ್ಡು ಒಳ್ಳೆ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅಂತ ಹೇಳ್ಕೊಂಡು ಕೊಡ್ತಾರೆ ಅರ್ಥ ಐತಲ್ಲ ಆದ್ದರಿಂದ ನಾವು ತಗೊಳ್ಳುವ ನಾವು ನಮ್ಮ ಪ್ರಜ್ಞೆ ಕಾಮನ್ ಸೆನ್ಸ್ ಉಪಯೋಗಿಸಿ ಆ ದುಡ್ಡು ವ್ಯರ್ಥವಾಗಬಾರ್ದು ಹಾಳಾಗಬಾರ್ದು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ನಾವು ಅದು ಆ ಕಾಮನ್ ಸೆನ್ಸ್ ನಮ್ಮಲ್ಲಿರಬೇಕು ಆಮೇಲೆ ಇಲ್ಲಿ ಕೊನೆಯ ಪಕ್ಷ ಓಕೆ ಇವನು ಏನು ಮಾಡಲಿಲ್ಲ ಅಲ್ಲಿ ಯಜಮಾನ ಹೇಳ್ತಾನೆ ಬಡ್ಡಿ ಅಂಗಡಿಯಲ್ಲಿ ಹಾಕಿಬಿಡೋ ನೀನು ಏನು ಮಾಡೋದು ಬೇಡ ಬಡ್ಡಿ ಅಂಗಡಿಯಲ್ಲಿ ಹಾಕೋ ಆಮೇಲೆ ಬಂದಾಗ ನಾತ್ರ ಹೇಳು ಅಲ್ಲಿ ಹಾಕಿದ್ದೀನಿ ಅಂತ ಬಡ್ಡಿ ಅಸಲನ್ನು ಸಮೇತವಾಗಿ ನಾನು ವಸೂಲಿ ಮಾಡ್ತಿದ್ದೆ ಆ ಕೆಲಸನೂ ನೀನು ಮಾಡಿಲ್ಲ ಪ್ರಿಯರೇ ಇಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕೆಂದು ನಾವು ಕ್ರಿಶ್ಚಿಯನ್ಗಳು ಅಗತ್ಯವಾಗಿ ಒಳ್ಳೇದು ಮಾಡುವವರು ಆ ಪಾಯಿಂಟನ್ನು ನಾವು ತಗೋಬೇಕು ನಾವು ಕ್ರಿಶ್ಚಿಯನ್ಗಳು ಬೇರೆಯವ್ರ ಥರ ಅಲ್ಲ ನಾವು ಈಗ ಏಸು ನೋಡಿ ಬೈಬಲ್ ಹೇಳ್ತಾ ಇದೆ ಏಸು ಒಳ್ಳೆದು ಮಾಡ್ತಾ ಹೋದರು ಏಸು ಒಳ್ಳೇದು ಮಾಡ್ತಾ ಹೋದರು ನೋಡಿ ಕೆಲವು ಸತಿ ನಮ್ಮಲ್ಲಿ ತಪ್ಪು ಅಭಿಪ್ರಾಯ ಉಂಟು ಒಂದು ರಾಂಗ್ ಕನ್ಸೆಪ್ಷನ್ ಏನಂತ ಹೇಳಿದ್ರೆ ನಾನು ಏನು ಅನ್ಯಾಯ ಮಾಡಿಲ್ಲ ನಾನು ಯಾರು ಕೇಡು ಮಾಡಿಲ್ಲ ಅದು ಮಾಡಿದ್ರೆ ಈಗ ನಾವು ಕೆಲವರು ಧ್ಯಾನ ಕೊಟ್ಟಕ್ಕೆ ಹೋಗ್ತಾರಲ್ಲ ಧ್ಯಾನ ಕೊಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಕೆಲವರು ಹೇಳ್ತಾರೆ ಫಾದ್ರ್ ಅವನಿಗೆ ತುಂಬ ಒಳ್ಳೆಯವನಾಗಿದ್ದಾನೆ ತುಂಬ ಒಳ್ಳೆಯವನಾಗಿದ್ದಾನೆ ಏನು ಒಳ್ಳೆಯವನಾಗಿದ್ದಾನೆ ಡ್ರಿಂಕ್ಸ್ ಇಲ್ಲ ಡ್ರಗ್ಸ್ ಇಲ್ಲ ಸೆಕ್ಸ್ ಇಲ್ಲ ವ್ಯವಿಚಾರ ಮಾಡಲ್ಲ ಸುಳ್ಳಿಲ್ಲ ಒಳ್ಳೆಯವನಾಗಿದ್ದಾನೆ ಪ್ರೀ ರೇ ಅದರಲ್ಲೆಲ್ಲ ನಾವು ಒಬ್ಬನ ಒಳ್ಳೆತನ ನಾವು ತೂಕ ಮಾಡೋದು ಜಡ್ಜ್ ಮಾಡೋದು ಒಬ್ಬನ ಕಳ್ತನ ಮಾಡಲ್ಲ ಸುಳ್ಳು ಹೇಳಲ್ಲ ವ್ಯವಿಚಾರ ಮಾಡಲ್ಲ ಮೋಸ ಮಾಡಲ್ಲ ಡ್ರಿಂಕ್ಸ್ ಡ್ರಗ್ಸ್ ಇಲ್ಲ ಅದು ಮಾಡೋಕ್ಕೆ ಯಾರು ಹೇಳಿಲ್ಲ ಗೊತ್ತಿದ್ದಲ್ಲ ಬಟ್ ಅದು ಮಾಡಿಲ್ಲ ಅಂತ ಹೇಳಿಕೊಡ್ಲೇ ನೀನು ಒಳ್ಳೆಯವನಾಗೋದಿಲ್ಲ ನೀನು ಒಳ್ಳೆಯವನಂತ ಅನ್ಸ್ಕೋಬೇಕಾದ್ರೆ ನೀನು ಒಳ್ಳೆಯದನ್ನು ಮಾಡಬೇಕು ಇಲ್ದಿದ್ರೆ ನೀನು ಕೆಟ್ಟವನೇ ಬೈಬಲ್ ಪ್ರಕಾರ ಕೆಟ್ಟವನು ಆದ್ರಿಂದ ಅವನು ಕೆಟ್ಟತನ ಮಾಡಲ್ಲ ಅಂತ ಹೇಳಿಕೊಡ್ಲೆ ಅವನು ಅಂತ ಹೇಳೋಕ್ಕಾಗಲ್ಲ ಒಳ್ಳೇದು ಮಾಡ್ತಾ ಹೋಗ್ಬೇಕು ಅದಕ್ಕೆ ನಾವು ಬೈಬಲ್ನಲ್ಲಿ ತುಂಬ ಉದಾಹರಣೆ ನೋಡ್ತೀವಿ ನಾವು ಯಾವುದು ಉದಾಹರಣೆ ಅಲ್ಲಿ ಎಸ್ ಅಂ ಹೇಳ್ತಾರೆ ಒಂದು ಅಂಜೂರದ ಮರ ಫಲ ಕೊಟ್ಟಿಲ್ಲ ಮಾರ್ಕ ಹನ್ನೊಂದು ಹನ್ನೆರಡು ಅಂಜೂರದ ಮರ ಏಸಾಮಿ ನೋಡ್ತಾರೆ ಫಲ ಉಂಟಾ ಅಂತ ಹಣ್ಣಿಲ್ಲ ಏಸ್ವಾಮಿ ಶಾಪ ಕೊಡ್ತಾರೆ ಇನ್ನು ಯಾರು ತಿನ್ನದೇ ಹೋಗಲಿ ಒಣಗಿ ಹೋಯ್ತು ಒಣಗಿ ಹೋಯ್ತು ಈಗ ಏಸ್ವಾಮಿ ಶಾಪ ಕೊಟ್ಟಿದ್ದು ಸರಿನಾ ನೀವು ಕೇಳ್ಬೋದು ಪ್ರಿಯರೇ ಅದು ಎಸ್ ಎಂ ಯಾಕೆ ಹೇಗೆ ಅಂತ ಹೇಳಿದ್ರೆ ಆ ಮ ಮರವನ್ನು ಬಲಿಪಶು ಮಾಡ್ತಾರೆ ನಿನಗೋಸ್ಕರ ನನಗೋಸ್ಕರ ನೀನು ಫಲ ಕೊಡದಿದ್ದರೆ ಹಾಗೆ ಒಣಗೋಗ್ತೀಯಾ ನೀನು ಆ ಮರ ಯಾರಿಗಾದರೂ ಕೆಟ್ಟದ್ದು ಮಾಡಿದೀಯಾ ಯಾರಿಗೆ ಕೆಟ್ಟದ್ದು ಮಾಡಲಿಲ್ವಲ್ಲ ಈಗ ಇನ್ನೊಂದು ಉದಾಹರಣೆ ನೋಡ್ತಾ ಇದ್ದೀವಿ ಲೋಕನ ಸ್ವಾರ್ಥಿ ಹದಿಮೂರು ಆರು ಅಲ್ಲಿ ಒಬ್ಬನು ದ್ರಾಕ್ಷಿ ತೋಟದಲ್ಲಿ ಅಂಜೂರದ ಮರ ನೆಡ್ತಾನೆ ಆಮೇಲೆ ಫಲ ಕೊಟ್ಟಿಲ್ಲ ಸೇವಕನಿಗೆ ಹೇಳ್ತಾ ಇದ್ದೀನಿ ಮೂರು ವರ್ಷದಿಂದ ನಾನು ಹುಡ್ಕೊಂಡು ಇದ್ದೀನಿ ಫಲ ಕೊಟ್ಟಿಲ್ಲ ಕಡ್ದಾಕು ಹಾಕು ಕಡ್ದು ಬೆಂಕಿಗೆ ಹಾಕು ಈಗ ಮರ ಯಾರಿಗೆ ತೊಂದರೆ ಕೊಟ್ಟ ಉಪದ್ರ ಕೊಟ್ಟಿದೆಯಾ ಯಾರಿಗೆ ಅನ್ಯಾಯ ಮಾಡಿದ್ಯಾ ಕೇಡು ಮಾಡಿದ್ಯಾ ಇಲ್ಲ ಏನು ಅನ್ಯಾಯ ಮಾಡಿಲ್ಲ ಪಾಡಿಗಿದೆ ಆದರೂ ಯಜಮಾನ ಹೇಳ್ತಾನೆ ಕಡಿದು ಬೆಂಕಿಗೆ ಹಾಕು ಏನಕ್ಕೆ ಅದು ಯಾರಿಗೆ ಹೇಳಿದ್ದು ಆ ಮರವನ್ನು ಒಂದು ಉದಾಹರಣೆಯಾಗಿಟ್ಟು ನನಗೆ ನಿಮಗೆ ಹೇಳಿದ್ದು ಆ ಮರವನ್ನು ಬಲಿಪಶೆ ಮಾಡೋದು ಯಾಕೆಂತ ಹೇಳಿದರೆ ನಮಗೆ ಉದಾಹರಣೆಯಾಗಿ ನಾವು ಫಲ ಕೊಡದಿದ್ದರೆ ಹಾಗೆ ನಾಶ ಆಗಿ ಹೋಗ್ತೀವಿ ಲೂಕನ ಸ್ವಾರ್ಥಿ ಮೂರು ಒಂಬತ್ತು ಅಲ್ಲಿ ಲೂಕ ಹೇಳ ಸ್ನಾನಿಕ ವ್ಯವನು ಹೇಳ್ತಾನೆ ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ ಒಳ್ಳೆ ಫಲ ಕೊಡದ ಪ್ರತಿ ಮರವನ್ನು ಕಡಿದು ಬೆಂಕಿಗಾಕೋರು ಆ ಮರ ನೀನು ಮತ್ತು ನಾನು ಒಳ್ಳೆ ಫಲ ಕೊಡದಿದ್ದರೆ ಅಂದರೆ ಕೆಟ್ಟದ್ದು ಮಾಡಲ್ಲ ಸರಿ ಹನ್ನೇ ಮಾಡಲ್ಲ ಕೇಡು ಮಾಡಲ್ಲ ಬರೀ ರೀ ಒಳ್ಳೆಯದು ಮಾಡದಿದ್ದರೆ ನಾವು ಕೆಟ್ಟವರೇ ಆದ್ದರಿಂದ ನಾವು ಕ್ರಿಶ್ಚಿಯನ್ಗಳು ನಾನು ಯಾರಿಗೆ ನನ್ನೇ ಮಾಡಿಲ್ಲ ಅಂತ ಹೇಳ್ಕೊಂಡು ನಾನು ಅಂತ ಹೇಳೋಕ್ಕಾಗಲ್ಲ ನೀನು ಹತ್ತು ಜನರಿಗೆ ಒಳ್ಳೇದು ಮಾಡು ಇಲ್ಲಿ ನಿಂತ ಕೆಟ್ಟು ಒಂದು ಚರ್ಚಲ್ಲಿ ಒಂದು ಫಾದರ್ ಇದ್ದರು ಆರು ವರ್ಷ ಅನ್ಯಾಯ ಮಾಡಿಲ್ಲ ಕೇಡು ಮಾಡಿಲ್ಲ ಯಾರಿಗೆ ತೊಂದರೆ ಮಾಡಿಲ್ಲ ಉಪದ್ರ ಮಾಡಿಲ್ಲ ಅವ್ರ ಪಾಡಿಗೆ ಇದ್ದರು ಟ್ರಾನ್ಸ್ಫರ್ ವರ್ಗಾವಣೆ ಅಂತ ಹೇಳುವಾಗ ಬರ್ತಾರೆ ಗುರುಗಳೇ ವರದಿ ವಾಚನ ನೀವು ಆರು ವರ್ಷ ಇದ್ರಿ ಒಬ್ಬರಿಗೆ ತೊಂದರೆ ಮಾಡಿಲ್ಲ ಕೆಡದು ಮಾಡಿಲ್ಲ ಕೇಡು ಮಾಡಿಲ್ಲ ಉಪದ್ರ ಮಾಡಿಲ್ಲ ಒಳ್ಳೆ ಗುರುಗಳು ನೀವು ಹೋಗ್ತಾ ಇದ್ದೀರಾ ನಮ್ಮ ಬೇಜಾರ ಅಂತ ಹೇಳ್ಬಿಟ್ಟು ಹೂಮಾಲೆ ಹಾಕಿದ್ರು ಆಮೇಲೆ ಯಾರಿಗಾದ್ರು ಮಾತಾಡ್ಲಿಕ್ಕಿದ್ರೆ ಬರ್ಬ ಒಬ್ಬ ಬಂದ ನನಗೂ ಮಾತಾಡಬೇಕು ಬಂದ ಸರಿ ಮಾತಾಡಪ್ಪ ಗುರುಗಳೇ ಆರು ವರ್ಷ ಎಲ್ಲಿದ್ದರೆ ಒಬ್ಬರಿಗೂ ಕೇಡು ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ತೊಂದರೆ ಮಾಡಿಲ್ಲ ಒಬ್ಬನಿಗಾದ್ರೂ ಒಳ್ಳೇದು ಮಾಡಿದ್ದೀರಾ ನಡೀರಿ ನಿಮ್ಮಂಥ ಗುರುಗಳು ನಮ್ಗೆ ಬೇಕು ನೀವು ಮಾಡಿಲ್ಲ ಕೇಡು ಮಾಡಿಲ್ಲ ತೊಂದರೆ ಮಾಡಿಲ್ಲ ಏನಾದರೂ ಒಳ್ಳೇದು ಮಾಡಿದ್ದೀರಾ ಒಬ್ನಿಗಾದ್ರೂ ಉಪಕಾರ ಮಾಡಿದ್ದೀರಾ ನಡೀರಿ ನಮಗೆ ಒಳ್ಳೇದು ಮಾಡೋ ಗುರುಗಳು ಬೇಕು ಹೌದಲ್ವಾ ಅದೇ ಪ್ರಕಾರ ಪ್ರಿಯರೇ ಯೇಸಾಮಿ ಹೇಳ್ತಾರೆ ನನಗೆ ಒಳ್ಳೇದು ಮಾಡುವ ಕ್ರಿಶ್ಚಿಯನ್ಗಳು ಬೇಕು ಗೊತ್ತೇತಲ್ಲ ನಾವು ಒಳ್ಳೇದು ಮಾಡಲೇಬೇಕು ಇಲ್ದಿದ್ರೆ ನಾವು ಕೆಟ್ಟವರೇ ನೀನು ಏನು ಒಳ್ಳೇದು ಮಾಡಲಿಲ್ಲ ಮತ್ತೆ ಯಾಕೆ ಇದ್ದೀಯ ನೀನು ಭೂಮಿಯಲ್ಲಿ ಆದ್ದರಿಂದ ಪ್ರಿಯರ್ ನಮಗೆ ಯೇಸಾಮಿ ಯಾಕೆ ಲೋಕದಲ್ಲಿ ಇಟ್ಟಿದ್ದಾರೆ ದೇವರು ಒಳ್ಳೇದು ಮಾಡಲಿಕ್ಕೆ ಅದರಿಂದ ಯೇಸಾಮಿ ನಮಗೆ ಎಕ್ಸಾಂಪಲ್ ಮಾಡಲ್ ಒಳ್ಳೇದು ಮಾಡ್ತಾ ಹೋದರು ಅಲ್ವಾ ಅದೇ ಪ್ರಕಾರ ನಮ್ಮ ತಾಯಿ ಕನ್ಯಾ ಮತ್ತೆ ಮರಿಯಮ್ಮ ಒಬ್ರಿಗೂ ಅನ್ಯಾಯ ಮಾಡಿಲ್ಲ ಕೇಡು ಮಾಡಿಲ್ಲ ಸುಮ್ಮನೆ ಇದ್ದಿಲ್ಲ ಒಳ್ಳೇದು ಮಾಡ್ತಾ ಹೋದರು ಯಾವಾಗ ಆಕೆಗೆ ಸ್ವಾರ್ಥೆ ಬಂತಲ್ವಾ ಆಮೇಲೆ ಇಲ್ಲಿ ಸಭೆ ಆರು ತಿಂಗಳ ಗರ್ಭಿಣಿ ಮರಿ ಮಲ್ಲಿ ಹೋಗ್ತಾರೆ ಗುಡ್ಡ ಗಾಡಿಗೆ ಮರಿಮ್ ಹೇಳ್ಬೋದಿತ್ತಲ್ಲ ನಾನು ದೇವರ ತಾಯಿ ಎಲ್ಲರೂ ನನ್ನ ಹತ್ರ ಬರಬೇಕು ನಾನು ಯಾರೋ ದೇವರ ತಾಯಿ ಆದ್ರಿಂದ ನಾನು ಇಲ್ಲೇ ಇರ್ತೀನಿ ದೊಡ್ಡ ಕುರ್ಚಿಯಲ್ಲಿ ಕೂರ್ತೀನಿ ಎಲ್ಲರೂ ಬಂದು ನಮಸ್ಕಾರ ಮಾಡಬೇಕು ನಾನು ಎಲ್ರಿಗೆ ಆಶೋದ ಇಲ್ಲ ಹೋಗ್ತಾರೆ ಮಾತೆ ಮರಿಯಮ್ಮ ಎಲ್ಲಿ ಸೇವೆಗಾಗಿ ಸರ್ವಿಸು ಇನ್ನು ಕಾನೂರಿನಲ್ಲಿ ಹೋಗ್ತಾರಲ್ಲ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಕುಣಿತಾರೆ ಹಾಡಾಡ್ತಾರೆ ಅಲ್ಲಿ ಹೋಗಲಿಲ್ಲ ಡಿ ಜೆ ಸೆಟ್ಟು ಮರಿ ಮೇಲೆ ಹೋದ್ರು ಕಿಚನಿಗೆ ಹೋದರು ಅಡುಗೆ ಕೋಣೆಗೆ ಅಡುಗೆ ಕೋಣೆಗೆ ಬಿಟ್ಟು ಏನು ಅಗತ್ಯ ಉಂಟು ಇಲ್ಲಿ ನನ್ನ ಸೇವೆ ಅವಶ್ಯಕತೆ ಏನುಂಟು ಅಂತ ಕೇಳ್ತಾರೆ ನೋಡಿದ್ರೆ ದ್ರಾಕ್ಷರಸ ಮುಗಿದೋಗಿದೆ ಇಲ್ಲಿ ಮರಿಯಮ್ಮನವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಲ್ಲಿ ಆ ಮದೇಯ ಯಜಮಾನನಿಗೆ ಕಾರಬಾರಿಗೇ ಗೊತ್ತಿಲ್ಲ ಅಲ್ಲಿ ದ್ರಾಕ್ಷಸ ಕಡಿಮೆ ಆಗಿದೆ ಅಂತ ಮದ್ರದ್ದು ಮಾತೆ ಮರಿಯಂದ್ರಿಗೆ ಹಿಂಗೆ ಗೊತ್ತಾಯ್ತು ಯಾಕೆಂದರೆ ಸೇವೆಗಾಗಿ ಹೋಗಿದ್ದಾರೆ ಅಲ್ಲಿ ಆ ಗೊತ್ತಾಯಿತು ಸೀದಾ ಬಂದು ಪಬ್ಲಿಕ್ ಹೇಳಿಲ್ಲ ರೀ ಅಲ್ಲಿ ಇವರಿಗೆ ಅದಿಲ್ಲ ಆ ಕೊರತೆ ಈ ಕೊರತೆ ಉಪ್ಪು ಹಾಕಿಲ್ಲ ಉಪ್ಪು ಜಾಸ್ತಿ ಹಾಕಿದ್ದಾರೆ ಅಡಿಗೆ ಚೆನ್ನಾಗಿ ಕಂಪ್ಲೇಂಟ್ ಮಾಡೋದು ಜಾಸ್ತಿ ಬಂದು ಹೆಲ್ಪ್ ಮಾಡೋದು ಕಡಿಮೆ ಆದರೆ ಮರಿಯಮ್ಮ ಮಗನ ಹತ್ರ ಹೇಳ್ತಾರೆ ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಮಾತ್ರ ಹೇಳಬೇಕು ಊರಲ್ಲೆಲ್ಲ ಗಂಟೆ ಬಾರಿಸೋದಲ್ಲ ಪ್ರಿಯರೇ ಬಂದು ಏಸ ಮಗನೇ ಕೊರತೆ ಆಗಿದೆ ಆಮೇಲೆ ಏಸೋ ಪವಾಡ ಮಾಡ್ತಾರೆ ಮರ್ಯಾದೆ ಉಳಿಸ್ತಾರೆ ಆ ಸೇವೆ ಮರಿಮ್ಮ ಮಾಡ್ತಾರೆ ಅದೇ ಪ್ರಕಾರ ಪ್ರಿಯರೇ ತನ್ನ ಮಗ ಏಸು ಲೋಕರಕ್ಷಣೆಗೋಸ್ಕರ ಯಾರು ಬಿಟ್ಕೊಡ್ತಾರ್ರೀ ಮಕ್ಕಳನ್ನು ಸಾಯ್ಲಿಕ್ಕೆ ಶಿಲುಬೆ ಮೇಲೆ ನೀವು ನಿಮ್ಮ ಮಕ್ಕಳನ್ನು ಬಿಟ್ಕೊಡ್ತೀರಾ ನಾಳೆ ನಿಮ್ಮ ಮಗನಿಗೆ ಫಾದರ್ ಆಗಬೇಕು ಅಯ್ಯೋ ಒಂದೇ ಮಗು ಫಾದರ ಇಲ್ಲ ಒಬ್ಬನೇ ಮಗ ಮಾಡ್ಕೊಳ್ಳಿ ಹತ್ತಿಪ್ಪತ್ತು ಮಕ್ಕಳು ಯಾರು ಬೇಡ ಅಂತಾರೆ ಒಬ್ಬನೇ ಮಗ ಅಂತ ಹೇಳಿದ್ರೆ ದೇವ್ರನ ಶಕ್ತಿ ಕೊಟ್ಟಿಲ್ವಾ ನಮಗೆ ಕ ಕೃಪೆ ಕೊಟ್ಟಿಲ್ವಾ ಕೀರ್ತನೆ ನೂರಿಪ್ಪೇಳಿ ಅಂತ ಪುತ್ರ ಸಂತಾನ ದೇವರ ವರದಾನ ಮಕ್ಕಳು ದೇವರ ಸೌಭಾಗ್ಯ ದೇವರು ಕೊಡುವಂಥ ಆಶೀರ್ವಾದ ಸ್ಟಾಪ್ ಮಾಡ್ತೀವಿ ಬೇಡ ಅಂತ ನಿಲ್ಲಿಸ್ತೀವಿ ಯಾರು ಹೇಳಿದ್ರು ನಿಲ್ಲಿಸೋಕ್ಕೆ ಸಮಯ ಏನು ಹೇಳಿದ್ರು ಮಕ್ಕಳನ್ನು ತಡಿಬಿಡಿರಂದ್ರು ಡೋಂಟ್ ಸ್ಟಾಪ್ ದ ಚಿಲ್ಡ್ರನ್ ಶಿಷ್ಯರು ತಡೀತಾ ಇದ್ರು ಏಯ್ ಮಕ್ಕಳು ಎಸದ್ರ ಏಯ್ ಶಿಷ್ಯರು ಸುಮ್ನೆ ರೀ ಮಕ್ಕಳೇ ಬನ್ನಿ ಮಕ್ಕಳನ್ನು ತಡಿಬೇಡಿ ಯಾರು ಹೇಳಿದ್ದು ತಡೀಲಿಕ್ಕೆ ಒಂದು ಬೇಕು ಎರಡು ಸಾಕು ಅಂತ ಹೇಳ್ತಾರಲ್ಲ ಯಾಕೆ ಈ ಪ್ರಪಂಚ ತುಂಬಿ ಹೋಗುತ್ತಾ ಇನ್ನೊಂದು ಪ್ರಪಂಚ ನೀವು ಒಂದು ಆದರೆ ಒಂದು ಸೈಟ್ ಮಾಡಲ್ಲ ಎರಡು ಮಕ್ಕಳಾದರೆ ಅವನಿಗೆ ಇನ್ನೊಂದು ಸೈಟ್ ಮಾಡಲ್ಲ ಅಥವಾ ಒಂದು ಲಕ್ಷ ಒಂದು ಮಗುವಿಗೆ ಇನ್ನೊಂದು ಮಗು ಇನ್ನೊಂದು ಲಕ್ಷ ಬ್ಯಾಂಕಲ್ಲಿ ಇಡಲ್ಲ ಮಗು ಹುಟ್ಟಿದ ಕೂಡಲೇ ಮತ್ತು ನಮ್ಮ ದೇವರೇನು ಪ್ರಿಯರೇ ಈ ಪ್ರಪಂಚ ತುಂಬಿದರೆ ಇನ್ನೊಂದು ಪ್ರಪಂಚ ಸೃಷ್ಟಿ ಮಾಡ್ತಾರ್ರೀ ಇನ್ನೊಂದು ಪ್ರಪಂಚ ನಮ್ಮ ದೇವ್ರು ಇಲ್ದಿದ್ರೆ ನೀನು ಹೇಗೆ ನಂಬ್ತಿ ಈ ಪ್ರಪಂಚ ದೇವರು ಸೃಷ್ಟಿ ಮಾಡಿದ್ದು ಅಂತ ಹೇಗೆ ನಂಬ್ತಿ ನೀನು ನಂಬಿದ್ರೆ ನಂಬು ಈ ಪ್ರಪಂಚ ತುಂಬಿದ್ರೆ ತಕ್ಷಣ ನಮ್ಮ ದೇವರು ಇನ್ನೊಂದು ಪ್ರಪಂಚ ಸೃಷ್ಟಿ ಮಾಡ್ತಾರೆ ಗೊತ್ತಾ ಅದು ನನ್ನ ನಂಬಿಕೆ ಮತ್ತೆ ಮಕ್ಕಳನ್ನು ಕಟ್ ಮಾಡೋದು ಬೇಡ ಅಂತ ಹೇಳೋದು ಪ್ರಿಯರಿ ನಾಳೆ ಸ್ವಾರ್ಥ ಸಾರಕ್ಕೆ ಯಾರಿದ್ದಾರೆ ಸಮಾಜ ಸೇವೆಗೆ ಯಾರಿದ್ದಾರೆ ಕಳಿಸಿ ಮದರ್ ಸಾರಿ ಸಂತ ತೆರೇಜಾ ಕಿರಿಯ ಪುಷ್ಪ ಅವ್ರ ತಾಯಿ ಏನು ಹೇಳ್ತಿದ್ದು ಗೊತ್ತಾ ದೇವರೇ ನನಗೆ ತುಂಬ ಮಕ್ಕಳು ಕೊಡು ಎಲ್ಲ ಮಕ್ಕಳನ್ನು ನನ್ನ ಸೇವೆಗೆ ತಗೋ ನನ್ನ ತುಂಬ ಮಕ್ಕಳು ಕೊಡೋ ಎಲ್ಲ ಸೇವೆಗೆ ತಗೋ ಎಂಥ ಪ್ರಾರ್ಥನೆ ಅಲ್ವಾ ದೇವ್ರು ನನಗೆ ಮಕ್ಕಳೇ ಬೇಡ ಒಂದೇ ಸಾಕು ನಾನು ಚೆನ್ನಾಗಿ ನೋಡ್ಕೋ ಇದು ನಮ್ಮ ಪ್ರೇಯರು ಅದರಿಂದ ಕಾಲ ಕೆಟ್ಟೋಗಿದ್ಯೋ ಅಥವಾ ನಾವೇ ಕೆಟ್ಟೋಗಿದೆಯೋ ಗೊತ್ತಿಲ್ಲ ಪ್ರಿಯರೇ ಆದ್ದರಿಂದ ಮಾತೇ ಮರಿಯಮ್ಮ ಪ್ರಿಯರೇ ಅವರಿಗೆ ದೇವರು ಕೊಟ್ಟ ಒಂದು ಮಗುವನ್ನು ದೇವರ ಮಗನಾಗಿ ಬೆಳೆಸಿದ್ರು ರೌಡಿಯಾಗಿ ಇನ್ನೇನು ಕೆಟ್ಟವನಾಗಿ ಬೆಳೆಸಿಲ್ಲ ರೀ ದೇವರ ಮಗನಾಗಿ ಬೆಳೆಸಿದ್ರು ಮಾತೆ ಮರಿಯಮ್ಮ ಇವತ್ತು ನಮ್ಮ ಕೊಡುವಂಥ ಮಕ್ಕಳನ್ನು ಅದೇ ಆದರ್ಶದ ಮೇರೆಗೆ ಬೆಳೆಸಬೇಕು ದೇವರ ಮಗ ದೇವರ ಭಯಭಕ್ತಿ ಸಣ್ಣದ್ರಿಂದ ನಾವು ಕಲಿಸ್ಬೇಕು ಮಕ್ಕಳಿಗೆ ಆವಾಗ ಮಕ್ಕಳು ನಾ ಜ ಸಮಾಜ ಸೇವೆಗೆ ಹೋಗ್ತಾರೆ ಹತ್ತು ಜನರಿಗೆ ಪ್ರಾಣ ಹೋಗ್ತಾರೆ ಇಲ್ದಿದ್ರೆ ಹತ್ತು ಜನರ ಪ್ರಾಣ ಕಿತ್ಕೊಳ್ತಾರೆ ರಕ್ತ ಹೀರ್ತಾರೆ ಅದು ನಾವು ಕೊಟ್ಟ ಟ್ರೈನಿಂಗ್ ಮೇಲೆ ಇದೆ ಅದರಿಂದ ಮತ್ತೆ ಮರಿಯಮ್ಮ ತನ್ನ ಮಗನನ್ನು ಅಯ್ಯೋ ನಾಳೆ ನಾನು ಸಂತೋಷ್ ಜೋಸಫ್ ಹೋದರು ಇನ್ನು ನನಗೆ ವಯಸ್ಸಾದ್ರೆ ಯಾರು ನೋಡೋಕ್ಕಿದ್ದಾರೆ ಮಗನೇ ನಿನಗೆ ಮದುವೆ ಮಾಡ್ತೀನಿ ಮತ್ತೆ ಮರಿಯಮ್ಮ ಮಗನಿಗೆ ಮದುವೆ ಮಾಡಬೋದಿತ್ತು ಎಸಿಗೆ ಯಾಕೆ ಮಾಡೋಕ್ಕೋಗಿಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ಹುಡುಗರು ಮದುವೆ ಆಗ್ತಿದ್ರು ಮರಿಯಮ್ಮನರಿಗೆ ಮಗ ಹನ್ನೆರಡು ಹದಿನಾಲ್ಕು ವರ್ಷದಲ್ಲಿ ಮದುವೆ ಆಗ್ತಿದ್ರು ಅವಾಗ ಹದಿಮೂರು ಹದಿನಾಲ್ಕು ವರ್ಷದಲ್ಲಿ ಮರಿಯಮ್ಮನರಿಗೆ ಏಸು ಹುಟ್ಟುವಾಗ ಮರಿಯಮ್ಮನರಿಗೆ ಹದಿನಾಲ್ಕು ವರ್ಷ ಹಾಗಾದ್ರೆ ಹುಡುಗನಿಗೆ ಹದಿನಾರು ಹದಿನಾರು ಹದಿನೇಳು ವರ್ಷದಲ್ಲಿ ಮದುವೆ ಆಗೋರು ಬಟ್ ಇಪ್ಪತ್ತೈದು ವರ್ಷ ಆದರೂ ಏಸಿಗೆ ಮಗ ಮದುವೆ ಮಾಡಿಲ್ಲ ಮರಿಯಮ್ಮ ಯಾಕೆ ಪ್ರೇರ್ ಮಾಡ್ತಿದ್ರು ಅಪ್ಪ ನನ್ನ ಮಗ ಏನು ಮಾಡಬೇಕು ಅಪ್ಪ ನನ್ನ ಮಗ ಏನು ಮಾಡಬೇಕು ಪ್ರೇರಲ್ಲಿ ಕಂಡ್ಕೊಳ್ತಾ ಇದ್ರು ಮಾತೆ ಮರಿಯಮ್ಮ ನನ್ನ ಮಗ ಏನು ಮಾಡಬೇಕಂತ ಆದ್ರಿಂದ ದೇವರು ಸರಿಯಾದ ದಾರಿ ತೋರಿಸಿದ್ರು ನಿನ್ನ ಮಗ ನಿನಗೋಸ್ಕರ ಅಲ್ಲ ಲೋಕೋದ್ಧಾರಕ್ಕೋಸ್ಕರ ನೀನು ಯಾವ ಟೈಮ್ನಲ್ಲೂ ತ್ಯಾಗ ಮಾಡಲಿಕ್ಕೆ ರೆಡಿ ಇರಬೇಕು ಎಸ್ ಅದಕ್ಕೆ ಶಿಲ್ವೆ ಹೋಗಬೇಕಾದ್ರೆ ಮಗನೇ ತಂದೆ ದೇವರ ಚಿತ್ತ ನೆರವೇರಲಿ ಅಂತ ಹೇಳ್ಕೊಂಡು ಭಾಳ ದುಃಖದಿಂದ ನೋವಿನಿಂದ ಒಪ್ಪಿಸಿಕೊಡ್ತಾ ಇದ್ದಾರಲ್ವಾ ಅದರಿಂದ ಪ್ರೇರೇ ಮಾತೆ ಮರಿಯಮ್ಮ ಹೇಗೆ ಕ್ರಿಶ್ಚಿಯನ್ ತಾಯಿಗಳಿಗೆ ನಮ್ಮ ಸ್ತ್ರೀಯರಿಗೆ ಆದರ್ಶವಾಗಿದ್ದಾರೆ ಇನ್ನು ಕೂಡ ಉಂಟು ಎಷ್ಟು ವಿಷಯ ಬೈಬಲ್ನಲ್ಲಿ ಉಂಟು ಮರಿಯಮ್ಮದರ ಆದರ್ಶ ಒಳ್ಳೆ ಸ್ತ್ರೀಯರ ಆದರ್ಶ ಹೇಗಿದೆ ಅಂತ ಅದರಿಂದ ಬೈಬಲ್ ಓದಿ ನಮ್ಗೆ ಗೊತ್ತಾಗ್ತದೆ ಹೇಗೆ ಬೈಬಲ್ನಲ್ಲಿ ನಾವು ನೋಡ್ತೀವಿ ಸ್ತ್ರೀಯರೆಲ್ಲ ಹೇಗೆ ತಮ್ಮನ್ನು ಅಲಂಕರಿಸಿಕೊಂಡ್ರು ಪೇತ್ರ ಪತ್ರಿಕೆಯಲ್ಲಿ ಹೇಳ್ತಾನಲ್ಲ ಹೇಗೆ ಅಲಂಕರಿಸಿಕೊಂಡ್ರು ತಮ್ಮನ್ನು ಏರ್ ಸ್ಟೈಲು ಕೇಶವಿನ್ಯಾಸ ಒಂದು ಪೇತ್ರ ಮೂರನೇ ಮೂರನೇದ್ಯದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇದೆಲ್ಲ ಹೊರಗಿನ ಡೆಕೋರೇಷನ್ ಅಲ್ಲ ರೀ ಶಾಂತಿ ಪ್ರೀತಿ ಕ್ಷಮೆ ದಯೆ ಆಂತರಿಕ ಸುಗುಣಗಳು ನಮ್ಮ ಭೂಷಣ ನಮ್ಮ ಸೌಂದರ್ಯ ಆಗ್ಬೇಕಂತ ಹಾಗೆ ಮರಿ ಮೊತ್ತ ಒಳ್ಳೆ ಗುಣಗಳಿಂದ ಆ ಎಲ್ಲ ಗುಣಗಳು ನಮ್ಮ ತಾಯಂದಿರಿಗೆ ಅಕ್ಕ ತಂಗಿಯಂದಿರಿಗೆ ಎಲ್ಲ ಬರಲಿ ನಮಗೆಲ್ಲರೂ ಕೂಡ ಆ ಗುಣಗಳು ಬರಲಿ ನಮ್ಮನ್ನು ಆಶೀರ್ವಿಸಲಿ ಎಂದು ಬೇಡ್ಕೊಳ್ಳೋಣ